ವೀಕ್ಷಕರೇ, ತಮಗೆಲ್ಲ ಅನು ಟೆಕ್ ಸ್ಟಾರ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಹಾಗೆ ಇಲ್ಲಿವರೆಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಯಾಕಂತಂದರೆ ನಾವು ಮಾಡುವಂಥ ಮುಂದಿನ ಎಲ್ಲ ಉಪಯುಕ್ತ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತವೆ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಎನ್ನುತ್ತಾ, ಈ ಒಂದು ವಿಡಿಯೋದಲ್ಲಿ ನಮ್ಮ ಶಾಲೆಯ ಎಕ್ಸಿಟ್ ಕ್ಲಾಸ್, ಅಂದರೆ ಎಲ್ ಪಿ ಎಸ್ ಆದರೆ 5ನೇ ಕ್ಲಾಸ್ ಅಥವಾ ಎಚ್ ಪಿ ಎಸ್ ಆದರೆ ಹೈಯರ್ ಕ್ಲಾಸ್ ಎಕ್ಸಿಟ್ ಕ್ಲಾಸ್ ಆಗಿರುತ್ತೆ, ಆ ಎಕ್ಸಿಟ್ ಕ್ಲಾಸಿಂದ ಟಿ ಸಿಯನ್ನು ಒಯ್ದಂಥ ವಿದ್ಯಾರ್ಥಿಗಳು ಅಥವಾ ಪ್ರಮೋಷನ್ ಅಂತ ವಿದ್ಯಾರ್ಥಿಗಳು ಅಥವಾ ನಮ್ಮ ಶಾಲೆಯಿಂದ ಟಿ ಸಿಯನ್ನು ಒಯ್ದಂಥ ವಿದ್ಯಾರ್ಥಿಗಳು ಬೇರೆ ಯಾವ ಶಾಲೆಗೆ ಅಡ್ಮಿಷನ್ ಆಗಿದ್ದಾರೆ ಅಥವಾ ಇನ್ನೂ ಅಡ್ಮಿಷನ್ ಆಗಿಲ್ವೋ ಹೇಗೆ ಅನ್ನುವಂಥದ್ದನ್ನು, ಆ ವಿದ್ಯಾರ್ಥಿ ಅಡ್ಮಿಷನನ್ನು ನಾವು ಯಾವ ರೀತಿ ನಮ್ಮ ಸ್ಯಾಟ್ಸ್ನಲ್ಲಿ ಟ್ರ್ಯಾಕಿಂಗ್ ಮಾಡಬಹುದು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಿಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಬಳಸಿಕೊಂಡು ನೀವು ಸ್ಯಾಟ್ಸ್ನಲ್ಲಿ ನೀವು ಲಾಗಿನ್ ಆಗಬೇಕು. ಲಾಗಿನ್ ಆದ ತಕ್ಷಣ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ನಿಮ್ಮ ಎಡಗಡೆಗೆ ಕಾಣ್ಬೋದು ನೋಡಿ, ಇಲ್ಲಿ ಪ್ರಮೋಷನ್ ರಿಪೋರ್ಟ್ ಹೇಳಿದೆ, ಇದನ್ನು ಕ್ಲಿಕ್ ಮಾಡುವಂಥದ್ದು. ಇದನ್ನು ಕ್ಲಿಕ್ ಮಾಡಿದಾಗ ನೋಡಿ, ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಪ್ರಮೋಷನ್ ರಿಪೋರ್ಟ್ ಅಂಥೇಳಿ. ಇಲ್ಲಿ ಕೆಲವೊಂದಿಷ್ಟು ಡಿಫಾಲ್ಟ್ ಆಗಿ ತುಂಬಿಕೊ ಇರುತ್ತೆ, ಸ್ಟೇಟ್ ಆಗಿರ್ಬೋದು, ಬ್ಲಾಕ್ ಆಗಿರ್ಬೋದು, ಸ್ಕೂಲ್ ನೇಮು, ಡಿಸ್ಟ್ರಿಕ್ಕು, ಕ್ಲಸ್ಟರು, ಸ್ಕೂಲ್ ಕೋಡು, ಇವೆಲ್ಲ ತುಂಬಿಕೊಂಡಿರುತ್ತೆ. ಇಲ್ಲಿ ನೀವು ಮುಖ್ಯವಾಗಿ ಮಾಡಬೇಕಾದೇನಪ್ಪ ಅಂತಂದರೆ, ಅಕಾಡೆಮಿಕ್ ಇಯರ್ 2019-20 ಹೇಳಿ ಇರಲಿ, ಯಾಕಂತಂದರೆ ಆ ಒಂದು ಇಯರ್ನಲ್ಲೇ ನಮ್ಮ ಶಾಲೆಯಿಂದ ಅವರು ಪ್ರಮೋಷನ್ ಆಗಿ ಟಿ ಸಿಯನ್ನು ಒಯ್ದಂಥ ಒಂದು ಶೈಕ್ಷಣಿಕ ವರ್ಷ ಆಗಿರುತ್ತೆ. ಹಾಗೆ ಇಲ್ಲಿ ನೀವು ಕಾಣ್ಬೋದು ಸ್ಟ್ಯಾಂಡರ್ಡು, ಇಲ್ಲಿ ಸ್ಟ್ಯಾಂಡರ್ಡನ್ನು ಕ್ಲಿಕ್ ಮಾಡಿದಾಗ 1-5 ಕಾಣುತ್ತೆ, ಇದು ಪ್ರೈಮರಿ ಆದ್ದರಿಂದ. ಹಾಗಾಗಿ ಸ್ಟ್ಯಾಂಡರ್ಡ್ ಆಲ್ ಅಂತಲೇ ಇರುವಂಥದ್ದು. ರಿಪೋರ್ಟ್ ಟೈಪ್ ಹೇಳಿದೆ, ಇದು ಬಹಳ ಮುಖ್ಯ. ಇಲ್ಲಿ ರಿಪೋರ್ಟ್ ಟೈಪ್ ನೋಡಿ, ಇಲ್ಲಿ ಪ್ರಮೋಟೆಡ್, ಡಿಟೈನ್ಡ್, ಅಡ್ಮಿಟೆಡ್ ಹೇಳಿದೆ. ಈಗಾಗಲೇ ನಮ್ಮ ಶಾಲೆಯಿಂದ ಟಿ ಸಿ ಒಯ್ದಂಥ ವಿದ್ಯಾರ್ಥಿಗಳು ಇನ್ನೊಂದು ಶಾಲೆಗೆ ಅಡ್ಮಿಷನ್ ಆಗಿರೋದ್ರಿಂದ ಆ ಒಂದು ವಿಷಯವನ್ನು ನಾವು ಇಲ್ಲಿ ಟ್ರ್ಯಾಕ್ ಮಾಡೋದ್ರಿಂದ ನಾವು ಇಲ್ಲಿ ಅಡ್ಮಿಟೆಡ್ ಅನ್ನುವಂಥದ್ದನ್ನು ನಾವು ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿದ ನೋಡಿ, ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ನೋಟ್ ಕಾಣುತ್ತೆ ಇಲ್ಲಿ. ನಾನ್ ಪ್ರಮೋಟೆಡ್ ಸ್ಟೂಡೆಂಟ್ಸ್ ಆರ್ ಕನ್ಸಿಡರ್ಡ್ ಆಸ್ ಡಿಟೈನ್ಡ್ ಹೇಳಿದೆ. ಅಂದರೆ ನಮ್ಮ ಶಾಲೆಯಲ್ಲಿ ಪ್ರಮೋಷನ್ ಆಗದಿರುವಂಥ ವಿದ್ಯಾರ್ಥಿಗಳು ನಮಗೆ ಈ ಒಂದು ಇದರಲ್ಲಿ ಡಿಸ್ಪ್ಲೇ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಇಫ್ ಯು ವಾಂಟ್ ಟು ಪ್ರಮೋಟ್ ದ ಸ್ಟೂಡೆಂಟ್ ದೆನ್ ಗೋ ಟು ಪ್ರಮೋಷನ್ ಸ್ಕ್ರೀನ್ ಹೇಳಿದೆ. ಅಂಥ ವಿದ್ಯಾರ್ಥಿಗಳು, ಡಿಟೈನ್ನಲ್ಲಿರುವಂಥ ವಿದ್ಯಾರ್ಥಿಗಳು ಪ್ರಮೋಷನ್ ಆಗದೇ ಇದ್ದರೆ ನೀವು ಪ್ರಮೋಷನ್ ಅನ್ನೋಂಥ ಆಪ್ಷನ್ಗೆ ಹೋಗಿ ಅವರನ್ನು ಪ್ರಮೋಟ್ ಮಾಡಿ ಅನ್ನುವಂಥದ್ದನ್ನು ಇಲ್ಲಿ ಸೂಚನೆ ನೀಡ್ತದೆ. ಇದಿಷ್ಟನ್ನು ನೀವು ಮಾಡಿ ಇಲ್ಲಿ ಸರ್ಚ್ ಅನ್ನುವಂಥ ಬಟನ್ ಇದೆ, ಇದನ್ನು ಕ್ಲಿಕ್ ಮಾಡುವಂಥದ್ದು ನೋಡಿ. ಸರ್ಚ್ ಅನ್ನುವಂಥ ಆಪ್ಷನನ್ನು ನೀವು ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಒಂದು ಮಾಹಿತಿ ತೆರೆದುಕೊಳ್ತದೆ. ಇಲ್ಲಿ ನಾವು ನೋಡ್ಬೋದು ನೋಡಿ, ಅಕಾಡೆಮಿಕ್ ಇಯರ್ 2019-20 ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ನಮಗೆ ಇಲ್ಲಿ ತೆರೆದುಕೊಳ್ತವೆ ನೋಡಿ. ಇಲ್ಲಿ ಸೀರಿಯಲ್ ನಂಬರನ್ನು ನೋಡ್ಬೋದು, ಎನ್ರೋಲ್ಮೆಂಟ್ ನಂಬರ್ ನೋಡ್ಬೋದು, ಹಾಗೆ ಸ್ಟೂಡೆಂಟ್ ನೇಮು, ಕರೆಂಟ್ ಸ್ಟ್ಯಾಂಡರ್ಡು, ಮತ್ತು ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದು ನೋಡಿ, ಇಲ್ಲಿ ಸ್ಟೇಟಸ್ ಹೇಳಿದೆ. ಅಂದರೆ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲೂ ಸಹ ಅಡ್ಮಿಷನ್ ಆಗಿದ್ದಾರೆ ಅಂಥೇಳಿ. ಒಂದೊಮ್ಮೆ ಟಿ ಸಿಯನ್ನು ಒಯ್ದಂಥ ವಿದ್ಯಾರ್ಥಿಗಳು ಬೇರೆ ಶಾಲೆಯಲ್ಲಿ ಅಡ್ಮಿಷನ್ ಆಗಿದ್ದರು ಅನ್ನುವಂಥದ್ದನ್ನು ನೋಡಲಿಕ್ಕೆ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಣುತ್ತೆ, ನಾವು ಎಲ್ ಪಿ ಎಸ್ ಅದರಿಂದ ಹೈಯರ್ ಸ್ಟ್ಯಾಂಡರ್ಡ್ 5ನೇ ಕ್ಲಾಸು, ಆದರೆ ಒಂದು ವಿದ್ಯಾರ್ಥಿ 5ನೇ ಕ್ಲಾಸಿಂದ 2019-20 ಟಿ ಸಿಯನ್ನು ಒಯ್ದಿದ್ದ. ಆದರೆ ಆ ವಿದ್ಯಾರ್ಥಿ ನೋಡಿ, 6ನೇ ಕ್ಲಾಸ್ ಅಂತ ಕಾಣಿಸ್ತಾ ಇದೆ, ಅವನು ಅಡ್ಮಿಟೆಡ್ ಆಗಿದ್ದಾನೆ ಅನ್ನುವಂಥದ್ದು. ಈ 6ನೇ ಕ್ಲಾಸ್ನ ವಿದ್ಯಾರ್ಥಿ ಯಾವ ಒಂದು ಶಾಲೆಗೆ ದಾಖಲಾಗಿದ್ದಾನೆ ಅನ್ನುವಂಥದ್ದು ನಾವು ನೋಡೋದಾದರೆ ನೋಡಿ, ಇಲ್ಲಿ ಆ ವಿದ್ಯಾರ್ಥಿಯ ಎನ್ರೋಲ್ಮೆಂಟ್ ನಂಬರ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡುವಂಥದ್ದು. ಅದನ್ನು ಕ್ಲಿಕ್ ಮಾಡಿದಾಗ ನೋಡಿ, ಆ ವಿದ್ಯಾರ್ಥಿಗೆ ಸಂಬಂಧಪಟ್ಟಂಥ ಸ್ಟೂಡೆಂಟ್ ಡಿಟೇಲ್ ಓಪನ್ ಆಗುತ್ತೆ. ಅವನ ಹೆಸರನ್ನು ಕಾಣಬಹುದು, ವಿದ್ಯಾರ್ಥಿ ಎನ್ರೋಲ್ಮೆಂಟ್ ನಂಬರನ್ನು ನೋಡಬಹುದು, ಹಾಗೆ ಸ್ಟೂಡೆಂಟ್ ಸ್ಟೇಟಸ್ ಅಡ್ಮಿಟೆಡ್ ಥ್ರೂ ಟಿ ಸಿ, ಟಿ ಸಿ ಮುಖಾಂತರ ಅವನು ಅಡ್ಮಿಷನ್ ಆಗಿದ್ದಾನೆ ಅಂತನ್ನುವಂಥದ್ದು ನೋಡ್ಬೋದು. ಇಲ್ಲಿ ಎರಡು ಆಪ್ಷನ್ ಇದೆ ನೋಡಿ, ಸ್ಟೂಡೆಂಟ್ ಬೇಸಿಕ್ ಡಿಟೇಲ್ ಮತ್ತು ಸ್ಟೂಡೆಂಟ್ ಅಕಾಡೆಮಿಕ್ ಡಿಟೇಲ್ ಹೇಳಿದೆ. ಇಲ್ಲಿ ಸ್ಟೂಡೆಂಟ್ ಬೇಸಿಕ್ ಡಿಟೇಲ್ಗೆ ಹೋದಾಗ ನಾವು ನೋಡಿ, ಇಲ್ಲಿ ಸ್ಕೂಲ್ ಡಿಟೇಲ್ಸ್ ಹೇಳಿದೆ. ಇಲ್ಲಿ ಆ ಶಾಲೆಯಿಂದ ನೋಡಿ, ಇಲ್ಲಿ ಸ್ಕೂಲ್ ನೇಮ್ ಹೇಳಿದೆ, ಜಿ ಎಚ್ ಪಿ ಎಸ್ ಸಂಶಿ ಕನ್ನಡ ಹೇಳಿ. ಅಂದರೆ ಈ ಶಾಲೆಯಿಂದ, ಈ ಒಂದು ಎಲ್ ಪಿ ಎಸ್ನಿಂದ ಟಿ ಸಿಯನ್ನು ತಕ್ಕೊಂಡು ಆ ಮಗು 6ನೇ ಕ್ಲಾಸಿಗೆ ಈ ಸ್ಕೂಲಿಗೆ ಅಡ್ಮಿಷನ್ ಆಗಿದ್ದಾನೆ ಅಂಥೇಳಿ ನಾವು ಇಲ್ಲಿ ಟ್ರ್ಯಾಕಿಂಗ್ ಮಾಡ್ಬೋದು. ಈ ರೀತಿಯಾಗಿ ನಮ್ಮ ಶಾಲೆಯಿಂದ ಟಿ ಸಿಯನ್ನು ಒಯ್ದಂಥ ವಿದ್ಯಾರ್ಥಿಗಳು ಮುಂದಿನ ಶಾಲೆಗೆ ದಾಖಲಾಗಿದ್ದರೂ ಹೇಗೆ ಅನ್ನುವಂಥದ್ದನ್ನು ಈ ಒಂದು ರೀತಿಯಾಗಿ ನಾವು ಟ್ರ್ಯಾಕ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.